ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ರಾಶಿ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಮೇಷರಾಶಿ, ಇಂದು ನೀವು ಯಾವುದೇ ಗೊಂದಲದಲ್ಲಿ ಸಿಲುಕಿಕೊಳ್ಳಬಹುದು. ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ವಾತಾವರಣ ಇರುತ್ತದೆ. ಹೊಸ ಕೆಲಸ ಮಾಡಲು ಪ್ರೇರೇಪಿಸಲ್ಪಡುತ್ತದೆ. ಸಣ್ಣ ಪ್ರಯಾಣದ ಸಾಧ್ಯತೆ ಇದೆ. ಬೌದ್ಧಿಕ ಮತ್ತು ಬರವಣಿಗೆಯ ಕೆಲಸಕ್ಕೆ ಉತ್ತಮ ದಿನ ಇದಾಗಿದೆ. ಪ್ರಮುಖ ನಿರ್ಧಾರಗಳನ್ನು ಇಂದು ಮುಂದೂಡುವುದು ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಕೊಂಚ ಸುಧಾರಣೆಯನ್ನು ಮೇಷರಾಶಿಯವರು ಕಾಣಲಿದ್ದಾರೆ. ವೃಷಭ ರಾಶಿ, ದಿನವು ವ್ಯಾಪಾರಿಗಳಿಗೆ ಸಾಮಾನ್ಯವಾಗಿದೆ. ಹೊಸ ವಾಹನವನ್ನು ಖರೀದಿಸುವ ಯೋಜನೆ ಮಾಡಲಾಗುವುದು. ನಿರ್ಧಾರಗಳನ್ನು ಮಾಡುವಲ್ಲಿ ಮನಸ್ಸಿನ ಸಂದಿಗ್ಧತೆ ನಿಲ್ಲುತ್ತದೆ. ಯಾರೊಂದಿಗಾದರೂ ವಿವಾದ ಉಂಟಾಗುವ ದಿನ ಇದಾಗಿದೆ. ಬರಹಗಾರ, ಕುಶಲಕರ್ಮಿಗಳು, ಕಲಾವಿದರು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಅವಕಾಶವನ್ನು ಇಂದು ಹೊಂದಿರುತ್ತಾರೆ. ಹೊಸ ಕೆಲಸದ ಆರಂಭಕ್ಕೆ ಇಂದು ವೃಷಭ ರಾಶಿಯವರಿಗೆ ಉತ್ತಮ ದಿನವಲ್ಲ. ಮಿಥುನ ರಾಶಿ, ಇಂದಿನ ದಿನ ಲಾಭದಾಯಕವೆಂದು ಸಾಬೀತುಪಡಿಸಬಹುದು. ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆಗೂ ನೀವು ಅತ್ಯುತ್ತಮ ಆಹಾರವನ್ನು ಆನಂದಿಸುವಿರಿ. ಇಂದು ಪ್ರಯೋಜನಗಳನ್ನು ಪಡೆಯುವುದರೊಂದಿಗೆ ನೀವು ಹೆಚ್ಚು ಸಂತೋಷ ಪಡುತ್ತೀರಿ. ನೀವು ಮಂಗಳಕರವಾದ ಪ್ರಯಾಣದಲ್ಲಿ ಇಂದು ತೊಡಗಬಹುದು. ಕಟಕ ರಾಶಿ, ದೇಹ ಮತ್ತು ಮನಸ್ಸಿನಲ್ಲಿ ಅಸಮಾಧಾನ ಮತ್ತು ಚಡಪಡಿಕೆ ಭಾವನೆ ಇರುತ್ತದೆ. ಕುಟುಂಬದೊಂದಿಗೆ ಖಿನ್ನತೆಯನ್ನು ಉಂಟು ಮಾಡುವ ಯಾವುದಾದರೂ ಘಟನೆ ಎದುರಾಗಬಹುದು. ತಾಯಿಯ ಆರೋಗ್ಯದ ಕಾಳಜಿ ವಹಿಸಬೇಕು. ಇಂದು ಹಣದ ಖರ್ಚು ಹೆಚ್ಚಾಗಿರುತ್ತದೆ. ಇಂದು ತಪ್ಪು ಗ್ರಹಿಕೆಯಿಂದ ಅಥವಾ ಚರ್ಚೆಯಿಂದ ದೂರವಿದ್ದರೆ ಕಟಕ ರಾಶಿಯವರಿಗೆ ಒಳ್ಳೆಯದು. ಸಿಂಹರಾಶಿ, ಇಂದು ನೀವು ವಿವಿಧ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಉದ್ಯೋಗ ವ್ಯವಹಾರದಲ್ಲಿ ಪ್ರಚಾರಗಳು ಮತ್ತು ಆದಾಯ ಬೆಳವಣಿಗೆಗಳ ಸಾಧ್ಯವಿದೆ. ನಿಮ್ಮ ಕೆಲಸದಲ್ಲಿ ಸಹೋದ್ಯೋಗಿಗಳು ನಿಮಗೆ ಸಹಾಯವನ್ನು ಮಾಡಲಿದ್ದಾರೆ. ವಿವಾದದಿಂದ ದೂರ ಉಳಿಯಲು ಪ್ರಯತ್ನಿಸಿ. ಹಣವನ್ನು ಇಂದು ಹೆಚ್ಚಾಗಿ ಸಿಂಹರಾಶಿಯವರು ಖರ್ಚನ್ನು ಮಾಡಲಿದ್ದಾರೆ. ಕನ್ಯಾರಾಶಿ, ಹೊಸ ಕೆಲಸವನ್ನು ಪ್ರಾರಂಭಿಸಲು, ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇಂದಿನ ದಿನ ಅತ್ಯುತ್ತಮ ಸಮಯವಾಗಿದೆ. ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಕನ್ಯಾರಾಶಿಯವರು ಪಡೆಯಲಿದ್ದಾರೆ. ಉದ್ಯೋಗದಲ್ಲಿ ಪ್ರಚಾರದ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಯೋಚನೆಗಳು ಹಾಗೂ ಯೋಜನೆಗಳನ್ನು ಮಾಡಲಿದ್ದೀರಿ. ತಂದೆಯ ಬದಿಯಿಂದ ಲಾಭವಾಗುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಎಂದು ಕೂಡಿ ಬರುತ್ತದೆ. ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸುವ ದಿನ ಕನ್ಯಾರಾಶಿಯವರಿಗಿದೆ. ತುಲಾರಾಶಿ, ದೂರದ ಪ್ರಯಾಣ ಅಥವಾ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳಿವೆ. ವಿರೋಧಿಗಳು ಮತ್ತು ಸ್ಪರ್ಧಿಗಳೊಂದಿಗೆ ವಿವಾದಗಳನ್ನು ತಪ್ಪಿಸಬೇಕು. ಧಾರ್ಮಿಕ ವಿಚಾರಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡಲಾಗುವುದು. ವ್ಯವಹಾರದಲ್ಲಿ ಪಾಲುದಾರಿಕೆ ಪ್ರಯೋಜನವನ್ನು ಪಡೆಯಲಿದ್ದೀರಿ. ಅಡುಗೆ ಮಾಡುವ ಆಸಕ್ತಿಯಿಂದು ಹೆಚ್ಚಾಗುತ್ತದೆ. ನಿಮ್ಮ ಆದೇಶದಲ್ಲಿ ಮಕ್ಕಳು ಉಳಿಯುತ್ತಾರೆ. ವೃಶ್ಚಿಕ ರಾಶಿ, ಇಂದಿನ ದಿನವನ್ನು ಬಹಳ ಎಚ್ಚರಿಕೆಯಿಂದ ಕಳೆಯಬೇಕು. ಹೊಸ ಕಾರ್ಯಗಳನ್ನು ಪ್ರಾರಂಭಿಸಬಾರದು. ಅನೈತಿಕ ನಡವಳಿಕೆಯು ನಿಮಗೆ ತೊಂದರೆ ಉಂಟು ಮಾಡಬಹುದು. ಅಪರಾಧ ಪ್ರವೃತ್ತಿಯಿಂದ ದೂರವಿರಿ ಮತ್ತು ಹೊಸ ಸಂಬಂಧಗಳನ್ನು ಮಾಡಬೇಡಿ. ಕೆಲಸದ ಶೈಲಿಯಲ್ಲಿ ಬದಲಾವಣೆಗಳು ಲಾಭದಾಯಕ ಸ್ಥಿತಿಗಳನ್ನು ರಚಿಸುತ್ತವೆ. ಅನಿರೀಕ್ಷಿತ ಹಣ ಲಾಭದಾಯಕವಾಗಬಹುದು. ಧನಸ್ಸು ರಾಶಿ, ಬೌದ್ಧಿಕ ತಾರ್ಕಿಕ ಆಲೋಚನೆ ಬರಹ ಮತ್ತು ಬರಹಗಾರಿಕೆಗಾಗಿ ಉತ್ತಮ ದಿನ. ಮನರಂಜನೆ, ಸ್ಥಳಾಂತರ, ಸ್ನೇಹಿತರ ಭೇಟಿ, ಸುಂದರವಾದ ಉಡುಪು ಇತ್ಯಾದಿಗಳನ್ನು ಆನಂದಿಸುವ ರೋಮಾಂಚನ ದಿನ ಇದಾಗಿದೆ. ಸಹಭಾಗಿತ್ವದಲ್ಲಿ ಲಾಭವಿದೆ. ಸಾರ್ವಜನಿಕ ಗೌರವ ಹೆಚ್ಚಾಗುತ್ತದೆ. ನಿರ್ಮಾಣ ಸಂಬಂಧಿತ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು. ಮಕರ ರಾಶಿ, ನಿಮ್ಮ ವ್ಯವಹಾರವು ಅಭಿವೃದ್ಧಿಗೊಳ್ಳುತ್ತದೆ. ಆರ್ಥಿಕವಾಗಿ ಲಾಭದಾಯಕ ದಿನ ಮಕರ ರಾಶಿಯವರಿಗಿದೆ. ವ್ಯವಹಾರಗಳನ್ನು ಸುಲಭವಾಗಿ ಎಂದು ನೀವು ಮಾಡಲಿದ್ದೀರಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಕೂಡಿ ಬರುತ್ತದೆ. ಕೆಲಸಗಾರರು ಮತ್ತು ವ್ಯಾಪಾರ ಜನರಿಗೆ ಬೆಂಬಲ ಅತಿ ಹೆಚ್ಚಾಗಿ ಇಂದು ದೊರೆಯಲಿದೆ. ಸರ್ಕಾರಿ ಬದಿಯ ಒಳ್ಳೆಯ ಸುದ್ದಿ ಕಂಡುಬರುತ್ತದೆ. ಕುಂಭರಾಶಿ, ಇಂದು ನೀವು ಮಕ್ಕಳ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತೆಗೊಳ್ಳಲಿದ್ದೀರಿ. ಅಜೀರ್ಣ, ಹೊಟ್ಟೆ ನೋವುಗಳಿಂದ ತೊಂದರೆ ಉಂಟಾಗಬಹುದು. ಆಲೋಚನೆಯಲ್ಲಿ ತೀವ್ರ ಬದಲಾವಣೆಗಳನ್ನು ಮಾಡಬೇಕು. ಮಾನಸಿಕ ಸ್ಥಿರತೆಯನ್ನು ನೀವು ಕಂಡುಕೊಳ್ಳಬೇಕು. ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗಬಹುದು. ಹೀಗಾಗಿ ಸಾಧ್ಯವಾದರೆ ಇಂದು ಕುಂಭರಾಶಿಯವರು ಆದಷ್ಟು ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು. ಮೀನರಾಶಿ, ಮನೆಯಲ್ಲಿ ವಿವಾದದ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯ ಏರುಪೇರಾಗಬಹುದು. ಅನಿರೀಕ್ಷಿತ ಘಟನೆಗಳು ನಿಮಗೆ ಕಾಣಿಸಿಕೊಳ್ಳಬಹುದು. ನಿಮ್ಮ ಉತ್ಸಾಹವನ್ನು ಇದರಿಂದ ಕಡಿಮೆಗೊಳಿಸುವ ಕಾರ್ಯಗಳು ನಡೆಯುತ್ತದೆ. ಇಂದು ಆದಷ್ಟು ನೀರಿನಿಂದ ಮೀನರಾಶಿಯವರು ದೂರ ಇದ್ದರೆ ಒಳ್ಳೆಯದು. ಆಸ್ತಿ ವಾಹನ ಸಂಬಂಧಿತ ಸಮಸ್ಯೆಗಳಿಗೆ ಇಂದು ಪರಿಹಾರವನ್ನು ಮೀನರಾಶಿಯವರು ಕೊಂಡುಕೊಳ್ಳಬಹುದು.
ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ಮೀನರಾಶಿಯವರು ಇಂದು ಪಡೆಯಲಿದ್ದಾರೆ. ಅರ್ಥ ಮಂತ್ರ ಆಗಿದ್ದರೆ ತಪ್ಪದೇ ಈ ಮಾಟಮಂತ್ರ ನಿವಾರಕ ಯಂತ್ರವನ್ನು ಸ್ಮರಿಸಿಕೊಳ್ಳಿ. ಈ ಮಾಟಮಂತ್ರ ನಿವಾರಕ ಯಂತ್ರವು ಇಡೀ ಕುಟುಂಬಕ್ಕೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ. ಯಾರೇ ಜೀವನದಲ್ಲಿ ಮಾಟಮಂತ್ರ ಮಾಡಿಸಿದ್ದರೂ ಆ ಮಾಟಮಂತ್ರದ ಶಕ್ತಿಗಳು ದೂರವಾಗುತ್ತದೆ. ಮುಂದಕ್ಕೆ ಜೀವನದಲ್ಲಿ ಯಾರಾದರೂ ಮಾಟಮಂತ್ರ ಮಾಡಿಸಿದ್ದರೂ ಸಹ ನಮ್ಮ ಕುಟುಂಬಕ್ಕೆ ಈ ಮಾಟಮಂತ್ರದ ಶಕ್ತಿ ತಗಲುವುದಿಲ್ಲ. ಈ ಶಕ್ತಿಶಾಲಿ ಮಾಟಮಂತ್ರ ಯಂತ್ರವನ್ನು ತೆಗೆದುಕೊಳ್ಳಲು ದೇಗುಲ ದರ್ಶನ ಕರ್ನಾಟಕದ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಈ ನಂಬರ್ 9110299372. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿದರೆ ಕೊರಿಯರ್ ಮುಖಾಂತರ ನಿಮಗೆ ಈ ಯಂತ್ರವನ್ನು ಕಳುಹಿಸಲಾಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ